ಶರಣರ ವಚನಗಳೇ ಹಾಗೆ, ಸುಲಿದ ಬಾಳೆಹಣ್ಣು ಇದ್ದಂಗೆ ಬಾಳೆಹಣ್ಣು ತಿಂತಿರ್ತೀವಿ. ಯಾರನ್ನ ಬಾಳೆಹಣ್ಣು ತಿಂದಮೇಲೆ ಈ ಹೊಟ್ಟೆ ಬಾಳದಾಗ್ಯದ್ರಿ, ತೊಂದರೆ ಆಗ್ಯದ, ತಿನ್ನಬಾರ್ದಾಗಿತ್ತು ಅಣ್ಣಂತ ಯಾರು ಅಂತಾರನ್ರಿ ಜಗತ್ತಿನಾಗ? ಭಾಳ ಸರಳ, ನೀರು ಕುಡಿತಿರ್ತೀವಿ, ಏನು ನೀರು ಕುಡಿದ್ಬಿಟ್ಟೆ ಹೊಟ್ಟೆ ತುಂಬಿತ್ತು, ಒದ್ದಾಡಂಗೆ ಆಗ್ಯದ ಅಂತಂತಾರೆ ಯಾರನ್ನ? ಸಾಧ್ಯನೇ ಇಲ್ಲ. ಹಾಗೆ ತುಂಬ ಸರಳವಾದಂಥ ವಚನಗಳಿವೆ ನೋಡಿ. ಶರಣರು ಒಂದೊಂದು ವಚನಗಳನ್ನು ತೊಗೊಂಡ್ರೆ ಭಾಳ ದಿಕ್ತಪ್ತ, ಒಂದೊಂದ್ಸಲ ಹೆಂಗೆ ಬದುಕಿದ್ರು, ಹೆಂಗೆ ಜೀವಿಸಿದ್ರು ಅವರು ಅಂತ ಆಶ್ಚರ್ಯ ಆಗ್ತದೆ. ನಾವೆಲ್ಲ ದೇವರುಗಳಿಗಾಗಿ ಮಾಡಬಾರ್ದೆಲ್ಲವನ್ನು ನಾವು ಮಾಡ್ತಿರ್ತೀವಿ, ಅದು ಹೋಗಲಿ ಅಂತ ಪಾಪ ತೊಳ್ಕೊಳ್ಳೋಕೆ ದೇವ್ರ ಗುಡಿಗೆ ಹೋಗ್ತೀವಿ. ಮಾಡಬಾರ್ದು ಮಾಡಿರ್ತೀವಿ, ಹೋಗಿ ಅವ್ರ ತೆರಿಗೆನ ಅದು ಕಟ್ತೀವಿ. ತಪ್ಪಲ್ಲ ನಮ್ಮದು. ಒಬ್ಬರ ಮನೆಯ ಮನವ ನೋಯಿಸಿ, ಒಬ್ಬರ ಮನವ ಘಾತಕವ ಮಾಡಿ, ಗಂಗೆಯೇ ಮುಳುಗಿದಡಿ ಏನಾಗುವುದು? ನಾವು ಮಾಡ್ತಕ್ಕಂಥದ್ದೇ ಘಾತಕತನದ ಕೆಲಸ, ನಾವು ಮಾಡೋದೇ ಕೆಟ್ಟ ಕೆಲಸ, ಕೆಟ್ಟ ಆಲೋಚನೆ. ಗಂಗೆಗೆ ಮುಳುಗಿದ್ರೆ ಏನಾಗ್ತದೆ? ಗಂಗೆಗೆ ಮುಳಿದ್ರೆ ಮೇ ಮೇಲಿಂದ ಹೊಲಸು ಹೋಗ್ತದೆ. ಮನಸ್ಸಿನಾಗೇನು ಹೊಲಸು ಹೋಗ್ಬೇಕಲ್ಲ, ಮನಸ್ಸಿನಾಗೆ ಹೊಲಸು ಹೋಗ್ಬೇಕಾದ್ರೆ ಹಿಂಗೆ ನಾವು ನೀವು ಜೊತೆಗೂಡಿ ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ಸಹೋದರ ಹೇಳಿದ್ದು ಅನೇಕ ವಿಚಾರಗಳಲ್ಲಿ ವಿಶ್ವಾರಾಧ್ಯ ಅಣ್ಣ ಮತ್ತು ಶಿವಣ್ಣವರು ನಮ್ಮ ನಡುವೆ ಕೆಲವು ವ್ಯತ್ಯಾಸಗಳಿವೆ ಅಂತ, ಸುಳ್ಳಲ್ಲ, ಸತ್ಯ. ಅವತ್ತು ಅನುಭವ ಮಂಟಪದಲ್ಲಿ ಕೂಡ ಬಸವಣ್ಣ ಮತ್ತು ಚನ್ನಬಸವಣ್ಣ, ಸಿದ್ದರಾಮ ಶರಣರು ಮತ್ತು ಅಲ್ಲಮ್ಮ ಪ್ರಭುಗಳ ನಡುವೆ ವಿಚಾರಗಳ ವ್ಯತ್ಯಾಸ ಇದ್ದವು. ಆದರೆ ಅವರೆಲ್ಲ ಒಂದೇ ನೆಲದ ಮೇಲೆ ಇದ್ದರು, ಅನುಭವ ಮಂಟಪದ ಅಡಿಯಲ್ಲಿ ಅವರೆಲ್ಲ ಇರ್ತಿದ್ರು. ಈ ಮಾತು ಬಸವಣ್ಣಂಗೆ ಆಯಿತು ಏನಾಗಲ್ಲ ಅಂತ ಅವರು ಹೇಳಿ ಚನ್ನಬಸವಣ್ಣ ಹೇಳ್ತಾನೆ. ವಯಸ್ಸಿನಲ್ಲೇ ತುಂಬ ಸಣ್ಣವನು ಚನ್ನಬಸವಣ್ಣ, ಜ್ಞಾನದಲ್ಲಿ ಭಾಳ ಹಿರಿಯ, ಅರಿವಿಂಗೆ ಹಿರಿದು ಕಿರಿದುಂಟೆ ಅಂತ ಹೇಳ್ತಾರೆ. ಅರಿವಿಗೆ ಸಣ್ಣವ ದೊಡ್ಡವ ಅಂತ ಪ್ರಶ್ನೆ ಬರೋದಿಲ್ಲ. ಅಂಥದ್ದನ್ನು ಬಸವಣ್ಣ ಯಾವುದನ್ನು ಲೈಕ್ ಮಾಡ್ತಾನೆ, ಅದನ್ನು ಡಿಸ್ಲೈಕ್ ಮಾಡ್ತಾನೆ ಯಾರೋ ಚನ್ನಬಸವಣ್ಣವರು. ಹಾಗೆ ಸಹೋದರಿ ಆಕೆ ಹೇಳಿದರು, ನಾನು ಚನ್ನಬಸವೇಶ್ವರ ತಾತನ ಅದು ಗುಡಿ ಅಂತ ನಾನು ತಿಳ್ಕೊಂಡಿಲ್ಲ. ಅವರು ಶರಣರ ಬಳಿ ಹಿಡಿದು ಬಂದವರು. ಅವರು ಯಾರಿಗೆ ಇಷ್ಟಪಡ್ತಿದ್ರು ಅಂದರೆ, ಚನ್ನಬಸವೇಶ್ವರ ತಾತನವರು ಕಲಬುರಗಿ ಶರಣ ಬಸವೇಶ್ವರನ ಇಷ್ಟಪಡ್ತಿದ್ರು. ಕಲಬುರಗಿ ಶರಣ ಬಸವೇಶ್ವರ ಯಾರು ಅಂದರೆ, ಅವರು ಬಸವಾದಿ ಶರಣನ ಇಷ್ಟಪಡ್ತಿದ್ರು. ಬಸವಾದಿ ಶರಣರು ಯಾರಂತ ನಮಗೆ ಗೊತ್ತೇ ಅದ. ಬಸವಾದಿ ಶರಣರ ತತ್ವಗಳನ್ನು ಬರೀ ಅವರು ಹೇಳಲಿಲ್ಲ, ಅವರು ಬದುಕಿದರು. ನಮ್ಮ ಕಣ್ಣು ಮುಂದೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ದೇವರೂ ಆಗಬಹುದು, ದೇವರ ಎತ್ತರಕ್ಕೂ ಮುಟ್ಟಬಹುದು ಅಂತ ಸಾಕ್ಷಿಯಾಗಿ ನಮ್ಮನ್ನು ಕಣ್ಣು ಮುಂದೆ ಇವರು ಕಂಡವರು. ಇದನ್ನು ನಾನು ಗುಡಿ ಅಂತ ಟ್ರೀಟ್ ಮಾಡೋದಿಲ್ಲ. ಅವರು ತಿಳ್ಕೊಂಡಿರ್ಬೋದು ನಾನು ಅದು ಗುಡಿ ಅಲ್ಲ, ನನಗೆ ಒಂದು ಶರಣರ ಕ್ಷೇತ್ರ ಅದು. ಯಾಕಂದರೆ ಅವರು ಬರೀ ನಾವು ಹೋಗಿ ವರ್ಷಕ್ಕೊಂದ್ಸಲ ಹೋಗಿ ಜಾತ್ರೆಗೆ ಹೋಗಿ ಕಾಯಿ ಹೊಡೆದು ಬಂದ್ರೆ ಅದು ಮುಗಿಯೋದಿಲ್ಲ. ಅವ್ರು ಏನು ಮಾಡ್ತಿದ್ರು, ಅವರು ತಮ್ಮ ಮನೆಗೆ ಎಂದು ಬಾಗಿಲನ್ನು ಇಟ್ಟಿರಲಿಲ್ಲಂತೆ. ಬಾಗಿಲು ಇಡಬಾರ್ದಂದ್ರೆ ಅರ್ಥ ಎಲ್ಲ ಎಲ್ಲಿ ಹೋಗ್ತಾರೆ ಅಲ್ಲಿ ಕೆಲಸ ಮಾಡಿ, ಕಾಯಕ ಮಾಡೋದು, ಮತ್ತು ಅವರಿಗೆ ಅರಿವನ್ನು ಕೊಡೋದು, ಮತ್ತು ಸಂತೆ ಸಂತೆ ತಿರುಗಿ ಬಟ್ಟೆ ಮಾರತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿದ್ರು. ನಾವು ಕಾಯಕ ಬಿಟ್ಟಿವಲ್ಲ, ಪ್ರಾಮಾಣಿಕತನ ಬಿಟ್ಟಿವಲ್ಲ, ಗುಡಿಗೆ ಹೋಗಿ ಕಾಯಿ ಹೊಡ್ಕೊಂಬರ್ತೀವಿ. ಏನಾಗ್ತದೆ ಅದರಿಂದ? ಗುಡಿಗೆ ಹೋಗಿ ಕಾಯಿ ಹಿಡಿದುಕೊಂಡು ಬಂದ್ರಿಂದ ಏನಾಗಲ್ಲ. ಅವರು ಏನನ್ನು ಇಷ್ಟಪಡ್ತಿದ್ರು, ಏನನ್ನು ಅವರು ತಮ್ಮ ಬದುಕಿನೊಳಗೆ ತರ್ತಿದ್ರು, ಅದನ್ನು ನಾವು ತರಬೇಕಾಗಿದೆ. ಅವತ್ತು ಸಾರ್ಥಕ ಆಗ್ತದೆ ನಾವು ಓದಿದ್ದು. ನಾವು ಎಲ್ಲ ಕೆಟ್ಟು ಇಲ್ಲಿ ನೋಡ್ರಿ, 360 ಕೋಟಿಯನ್ನು ಚಿನ್ನದ ಕಿರೀಟ ಕೊಟ್ಟು ಪುಣ್ಯಾತ್ಮ ತಿರುಪತಿ ತಿಮ್ಮಪ್ಪಗೆ, ತಿಮ್ಮಪ್ಪ ಉಡಿಸಿದ್ದ ನನಗೆ. ಎಲ್ಲಿ ಹೋದ್ರೆ ಅವರು? ಆಂಧ್ರದ ಚಂಚನಗೂಡು ಜೈಲಿಗೆ ಹೋದತ್ತ. ಉಳಿಸ್ಬೇಕಾಗಿತ್ತಲ್ಲ, ದೇವರು ಉಳಿಸ್ತಾರೆ. ದೇವರು ಯಾವಾಗಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಉಳಿಸ್ತಾರೆ. ನಾವೆಲ್ಲ ಏನೇನೋ ಬಾರ ಬಾನುಗಡಿ ಮಾಡಿ ಬಸಾಯಿ ಮಿತ್ಯಾಗೆ ಹೋಗಿ ಕಾಯಿ ಹೊಡೆದು ಅಡ್ಡ ಬಿದ್ದು ಉದ್ದು ಬಿದ್ದರೆ ನಾನು ಉಳಿಸ್ತಾನೆ ಬಸಾಯಿ ಮಿತ್ಯೆ. ಪ್ರಾಮಾಣಿಕನಾಗಿದ್ದರೆ ಬಸಾಯಿ ಮಿತ್ಯ ಉಳಿಸ್ತಾನೆ ಖಂಡಿತ, ಅದಕ್ಕೆ ನನ್ನ ಮನಗಳಿಲ್ಲ. ಆ ತತ್ವನ ಬದುಕಬೇಕು ಹೊರತಾಗಿ ಶೋ ಪುಟಪ್ ಮಾಡೋಕ್ಕೆತ್ತೀವಿ ನಾವು. ಶೋ ಪುಟಪ್ ಮಾಡಬಾರ್ದು ಅಂತ ಹೇಳೋದು, ಅದೊಂದು ನಾವು ಉದರ ಪೋಷಣೆಗೆ ಒಂದು ದಂಧ ಮಾಡ್ಕೊಂಡ್ವಿ, ಅದು ನಾವು ಮಾಡಬಾರ್ದು. ಅದನ್ನು ನಾವು ಅರಿವಿಗೆ ತಂದುಕೊಳ್ಬೇಕು, ಆ ಥರ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ನಾವು. ಅದು ನಿಜಕ್ಕೆ ಸಾರ್ಥಕ ಆಗ್ತದೆ. ಆ ಕಾರಣಕ್ಕೆ ಗುಡಿಗಳು ಸೃಷ್ಟಿಯಾದವು. ಆದರೆ ಬರುತ್ತಾ ಬರ್ತಾ ನಾವು ಅದು ಮರೆತು ಬಿಟ್ಟಿವಿ. ಬರೀ ಶೋ ಪುಟಕ್ಕೆ ನಾವೆಲ್ಲ ಪುಟಪ್ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ದೀವಿ. ನಾವೊಂದ್ಸಲ ತಿರುಪತಿಗೆ ಹೋಗಿದ್ದೆ, ಒಂದು 5 ನಿಮಿಷ ಮಾತಾಡ್ತೀನಿ, ಯಾಕಂದ್ರೆ ಅಡಿಗೆ ಹಾಕತ್ತದೆ. ತಿರುಪತಿಗೆ ಒಂದ್ಸಲ ಹೋಗಿದ್ದೆ, ಹೋದಾಗ ಸ್ವಲ್ಪ ರಶ್ ಕಡಿಮೆ ಆದ್ರಿ, ಇವತ್ತು ಡೈರೆಕ್ಟ್ ದರ್ಶನ ಸಿಗುತ್ತೆ ಅಂತಂದ್ರೆ. ಅಂದರೆ ದರ್ಶನ ಡೈರೆಕ್ಟ್ ಅಂದರೆ ಹೆಂಗೆ ಅಂತ ಕೇಳಿದೆ. ಏಯ್, 5000 ರೂಪಾಯಿ ಏನು 500 ರೂಪಾಯಿನ 1000 ರೂಪಾಯಿ ಕೊಟ್ಟರೆ ನೀವು ಡೈರೆಕ್ಟ್ ಹೋಗ್ಬೋದು, ಇಲ್ಲ 100 ರೂಪಾಯಿ ಕೊಟ್ಟಂದರೆ ಸಾಮಾನ್ಯ ದರ್ಶನ ಆಗ್ತಂದ್ರೆ. ಸಾಮಾನ್ಯ ದರ್ಶನ ಅದಕ್ಕಿರೋ ವ್ಯತ್ಯಾಸ ಅಂದೆ, ಇದು ಲೈನ್ ಹೋಗ್ಬೇಕು ರೀ, ಅದು ಡೈರೆಕ್ಟ್ ಹೋಗ್ತದಂದ್ರೆ. ನಂದನೇನು ಕೆಲಸದ ಇಲ್ಲಿ? ಸೌಕಾಸ ಎಲ್ಲರೂ ಕೂಡ ಹೋದ್ರಾಯ್ತು, ಏನೇನು ಎಲ್ಲೆಲ್ಲಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಎಲ್ಲರೂ ಗೊತ್ತಾಗ್ತದೆ, ಪರಿಚಯಕ್ಕೆ ಬರ್ತಾರೆ, ಯಾರ್ಯಾರು ಏನೇನು ಆಸೆ ಇಟ್ಕೊಂಡು ಬಂದ್ರೆ ಅಂತ ಗೊತ್ತಾಗ್ತಾನೆ. ಸಲಿಗೆ 100 ರೂಪಾಯಿಗೆ ನಾವು ಹೋಗ್ತಂತ ತಯಾರಿದೆ. 100 ರೂಪಾಯಿಗೆ ಹೋದೇವೆ, ಅಲ್ಲಿ ಹೋಗಿ ಕುಂದು ಒಂದು ರೂಮಿನಾಗೆ ಹಾಕಿದ್ರು, ಒಳಗೋಗಿ ಒಂದು ರೂಮಿನಾಗೆ ಹಾಕಿ ಕೀಲು ಹಾಕಿದ್ರು. ಇಲ್ಲ, ಇದೇನು ಕಿರಿಕಿರಿ ಇದೆ ನಾನು, ಇದೇನು ಮಾರಿ ಹೋಗಿ ಕೀಲು ಹಾಕಿದ್ರೆ ಅಲ್ಲಿ ಎಲ್ಲ ನೀರು ಕುಡಿಯೋ ವ್ಯವಸ್ಥೆ ಇತ್ತು. ಆಮೇಲೆ ಪ್ರಸಾದನ ತಂದು ಕೊಟ್ರಲ್ಲಿ ಆ ಟೋಕನ್ ಕೊಟ್ಟರು ಲಾಡ್ಗಳದ್ದು.
ನಮ್ಮ ಜೊತೆಗೆ ಬಂದರೆ ನಾವು ಮನೆಗೆ ಹೋಗ್ಬೇಕ್ರಿ ಲಾಡು ನಾವು ಬೇಡ್ಕೊಂಡು ಬಂದು ತಿರುಪತಿಗೆ ಬಂದು ಹಂಗೆ ಹೋಗಿ ಬರ್ದಲ್ಲ ಅಂತಂದ್ರೆ ಮನುಷ್ಯಗೆ ಸ್ವಲ್ಪ ಹೆಚ್ಚೆಚ್ಚು ಕೊಡಲ್ಲ ಅಂತ ಅವರು ಮನುಷ್ಯಗೆ ಒಂದೇನು ಎರಡು ಕೊಡ್ತಾರೆ ಅವರು ಎರಡು ಟಿಕೆಟ್ ನನಗೆ ನಿಂದಿರಿಸಿದ್ರೆ ಅವರು ಟಿಕೆಟ್ ತಿನ್ನೋದು ಅವರು ನಂದಿನ ಗಂಟು ಹೋಗ್ಯದನ್ನು ತೊಗೊಂಡೆ ನಾನು ಕ್ಯೂ ನಿಂತು ನೋಡಿದೆ ನೋಡಿ ತಾಸಾಯಿತು ಎರಡು ತಾಸಾಯಿತು ಬಂತು ಒಂದು ರೂಮ್ ಬಿಟ್ಟು ಇನ್ನೊಂದು ರೂಮಿಗೆ ಹಾಕಿದ್ರೆ ಕುರಿ ಬದಲ ದನದ ಬದಲಾಸ್ತಲ್ಲ ಕಡಿಕೆ ಅಡಿಕೆ ಅಡಿಕೆ ಹಂಗೆ ಬದಲಾಸಕ್ಕೆತ್ರಿ ನಾ ಏನು ಕೇಳಿದೆ ಡೈರೆಕ್ಟ್ ಹೋದ್ರೆ ಮರ ಚಲೋ ಐತಲೋ ಮರ ಎಂದೆ ಡೈರೆಕ್ಟ್ಗೆ ಎಷ್ಟು ಅಂತ ಕೇಳಿದ್ರಲ್ಲ ಅವಾಗ ಹೇಳಿದ್ರಲ್ಲ 500 ರೂಪಾಯಿನ 1,000 ರೂಪಾಯಿ ಹೇಳಿದ್ರು ನಾ ಸುಮ್ಮನೆ ಯಾಕಪ್ಪ ಕಿರಿಕಿರಿ 10,000 ರೂಪಾಯಿ ಕೊಡ್ತೀನಿ ನಮ್ಮ ಮನೆಗೆ ಹೋದ್ ನಮ್ಮ ಮನೆಗೆ ಬಂದ್ಬಿಡೋಣ ದೇವರಂದೆ ಈ ಎಂಥದ್ದು ಸಿಸ್ಟಮ್ ಇದು ದೇವರ ದರ್ಶನಕ್ಕೆ ದುಡ್ಡು ಬೇಕಾ ದೇವರಲ್ಲಿ ಇರ್ತಾನ ನಾವು ಪ್ರಶ್ನೆ ಮಾಡಬೇಕಲ್ಲ ದೇವರಲ್ಲಿ ಇರೋದಾಗಿದ್ದರೆ ಮೊನ್ನೆ ಫ್ಲಡ್ ಬಂತು ಭಯಂಕರ ಮಳೆ ಎಲ್ಲ ಕೊಚ್ಚಿಕೊಂಡೋಯ್ತು ಬರಬಾರ್ದೆಲ್ಲ ಬಂದು ತಿರುಪತಿ ತಿಮ್ಮಪ್ಪನ ದೇವಾಲಯದಾಗ ಬಿತ್ತು ಎಲ್ಲಿದೆ ತಿಮ್ಮಪ್ಪ ತನ್ನ ದೇವಸ್ಥಾನವನ್ನು ತಾನು ಉಳಿಸಿಕೊಳ್ಳದಂಥ ತಿರುಪತಿ ತಿಮ್ಮಪ್ಪ ನಮ್ಮನ್ನು ಕಾಪಾಡಬಲ್ಲನಿ ನನ್ನ ಪ್ರಶ್ನೆ ಆಮೇಲೆ ಇಲ್ಲೇ ಮಂತ್ರಲ್ಲ ಇದೆ ನಾವು ವಾರಕ್ಕೆ ಬಂದಾಗ ನಾವೆಲ್ಲ ಹಾಡು ಕೇಳ್ತಿರ್ತೀವಿ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಗುರುವಾರ ಮಾತ್ರ ಮತ್ತು ಶುಕ್ರ ನೆನಬೇಡ್ರಿ ಸುರುಕಾಗಿರೋದು ಬೇರೆ ಇರೋದು ಅವ್ರು ಬರ್ತಾರೆ ನಂದ್ಯಾಕಂತ ಅವರೆಲ್ಲ ನೆನೀತೀವಲ್ಲ ನೋಡ್ರಿ ಎಷ್ಟು ನೀವು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಈ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ಹಾಡುವವರೆಗೂ ಪ್ರಸಿದ್ಧಿ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡುಗಳನ್ನು ಹಾಡಿದರು ಆಗ ಆವಾಗ ನಮಗೆ ನಂಬಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ನಾವು ಶುರು ಮಾಡಿದ್ವಿ ಮತ್ತು ಇನ್ನೊಂದು ಒಳಗಿನ ಸತ್ಯ ಹೇಳ್ತೀನಿ ನಿಮಗೆ ಇಷ್ಟೆಲ್ಲ ಪ್ರಸಾರ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದೂ ಗರ್ಭಗುಡಿ ಪ್ರವೇಶ ಇರಲಿಲ್ಲ ಯಾಕಂದರೆ ಆತ ಈಡಿಗ ರಾಘವೇಂದ್ರ ಸ್ವಾಮಿ ಬ್ರಾಹ್ಮಣ ನೋಡಿ ಎಂಥ ದುರ್ದೈವ ನಮ್ಮದು ನಾನು ಬಿ ಟಿ ಲಲಿತಾ ನಾಯಕ್ ಅಂತ ನೀವು ಹೆಸರು ಕೇಳಿರ್ಬೋದು ಅವ್ರ ಜೊತೆ ನಾವು ಹೋಗಿನಿ ಒಂದು ಸಲ ದಾರ ಹಾಕ್ಯಂಡು ಹೋಗಿನಿ ಒಂದು ಸಲ ಲಿಂಗ ಹಾಕ್ಯಂಡು ಹೋಗಿನಿ ಒಂದು ಸಲ ಎರಡು ಬಿಟ್ಟು ಹೋಗಿನಿ ಆವಾಗ ಎರಡು ಬಿಟ್ಟು ಹೋದಾಗ ಒಂದು ಊಟ ದಾರ ಹಾಕ್ಯಂಡಾಗ ಒಂದು ಊಟ ಲಿಂಗ ಕಟ್ಕೊಂಡಾಗ ಮತ್ತೊಂದು ಊಟ ದೇವರಲ್ಲಿ ಇದೆಲ್ಲ ವ್ಯತ್ಯಾಸಗಳು ಇರ್ತವನು ದೇವ್ರ ಹೆಸರು ಮೇಲೆ ವಂಚನೆ ಮಾಡೋರು ಯಾರು ದೇವ್ರ ಹೆಸರು ಮೇಲೆ ಲೂಟಿ ಮಾಡೋರು ಯಾರು ನಾವು ಆಲೋಚನೆ ಮಾಡಬೇಕಲ್ಲ ನಮಗೆ ಮತ್ತು ಶರಣಿಗೆ ಎಷ್ಟು ವ್ಯತ್ಯಾಸ ಅಂತ ಮಾದಾರ ದುಳೆ ಅಂತ ಒಬ್ಬ ಶರಣ ಮಾದಾರ ದುಳೆ ಅಂತ ಒಬ್ಬ ಶರಣ ಆತ ವಚನ ಬರ್ದಾನೆ ಭಾಳ ಅಪರೂಪದ ವಚನ ವಚನಗಳೆಲ್ಲ ಅಪರೂಪನೇ ದೇವ್ರಂತನಂತ ಒಂದಿನ ಏನು ಮನುಷ್ಯ ಮಾದಾರ ದುಳೆಯ ಒಂದಿನ ಊದಿನ ಕಡ್ಡಿಲ್ಲ ಒಂದಿನ ಗಂಟೆ ಬಾರಿಸೋದಿಲ್ಲ ಒಂದಿನ ಬೆಳಗೋದಿಲ್ಲ ಒಂದಿನ ಸಲ ನೋಡ ಹೂವು ತಂದು ಹಾಕಲ್ಲ ಏನೇ ಒಂದು ಭಾಳ ಹೆಚ್ಚಿಗೆ ಆಯ್ತಂತ ಒಂದಿನ ನೋಡೋಣ ಅವನಿಗೆ ಅಂತ ಬರ್ತಾನಂತ ಮಾದಾರ ದುಳೆಯನ ಕೆಲಸ ಚಪ್ಪಲಿ ಹೊಲಿಯೋದು ಚಪ್ಪಲಿ ಹಿಂಗೆ ಉಂಗುಟ ಹಿಂಗೆ ಚರ್ಮದಾಗ ಚುಚ್ಚೋದು ಚುಚ್ಚಗ ಮ್ಯಾಗೆ ಎತ್ತಿಗಳೋದು ದಾರ ಸಂಘಟ ದೇವ್ರಂತ ನೋಡಿಕೊಂಬರೋಣ ಇವನಿಗೆ ಅಂತ ದೇವ್ರು ಬಂದು ಮುಂದೆ ನಿಂತಾನಂತ ಅವಾಗಾದ್ರೆ ನೋಡ್ಬೇಕಾಗಿತ್ತಲ್ಲ ದೇವ್ರನ್ನ ನಾವು ದೇವ್ರಿಗೆ ಏನೇ ಸರ್ಕಸ್ ಮಾಡ್ತೀವಿ ತಲೆ ಕೆಳಗೆ ಮಾಡ್ತೀವಿ ಕಾಲು ಮ್ಯಾಗೆ ಮಾಡ್ತೀವಿ ಒಂಟಿಗೆಲ್ಲ ನಡಿತೀವಿ ಮತ್ತು ಒಮ್ಮೊಮ್ಮೆ ಕೂದಲ ಬಿಡ್ತೀವಿ ಹಾಂ ಏನೇನೋ ಬಿಡ್ತೀವಿ ಅಂತ ಬೇಡಿಕೆ ಅಂತಿದ್ದು ದೇವ್ರಿಗೆ ಆ ದೇವರು ಬಂದು ಮುಂದಿಂತರು ಸಹಿತ ಮಾದಾರ ದುಳೆಯ ನೋಡಲಂತ ನೋಡ್ಲಾರ್ದಾಗ ಅವಾಗ ಒಂದು ವಚನ ರಚನೆ ಮಾಡ್ತಾರೆ ಮಾದಾರ ದುಳೆಯ ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಆ ಉಳಿ ಮನೆಯಲ್ಲಿ ಚಪ್ಪಲಿ ಸುಸ್ತಕ್ಕಂಥ ಚರ್ಮ ಸುಸ್ತಕ್ಕಂಥ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಪ್ರತ್ಯಕ್ಷ ಆಗ್ತಂತ ಪರಮೇಶ್ವರ ಕಂಡು ಇತ್ತಲೇ ಕೈಯ ಬಂದೆ ಕಾಯಕದ ತಿತ್ತಿ ಹೊತ್ತಾಡುವವನ ಮುಂದೆ ನೋಯ್ ದೇವ್ರೆ ಯಾಕೆ ಬಂದಿ ಬಂದೋ ಬಂದಿದೆ ಇನ್ನೊಂದು ಸಲ ಬಂದ್ರೆ ಹುಷಾರ್ ನೋಡ್ರಿ ದೇವ್ರಿಗಿಂತಲೂ ದೊಡ್ಡದು ಯಾವುದು ಕಾಯಕ ನೋಡ್ರಿ ಇವಕ್ಕಿನ ಕಾಯಕ ಬಿಡ್ರಿ ಬರೀ ಮನೆ ಗಂಟೆ ಬರ್ಸ್ಕೊಂಡು ಕುಂದ್ರಮ್ಮ ಊದ್ ಬಚ್ಚಿಸ್ಕೊಂಡು ಕುಂದ್ರಮ್ಮ ಮಂತ್ರ ಹೇಳ್ಕೊಂಡು ಕುಂದ್ರಮ್ಮ ಹೊಟ್ಟೆ ತುಂಬ್ತೈತೇನು ಯಾವ ದೊಡ್ಡದು ಮತ್ತು ಇನ್ನೊಂದು ಪ್ರಶ್ನೆ ಮಾಡ್ತೀನಿ ನಿಮಗೆ ನಿತ್ಯ ಗುಡಿ ಪೂಜೆ ಮಾಡೋ ನಾವು ನೀವು ಅಂತೂ ಮಾಡಲ್ಲ ಯಾವಾಗ ಒಂದು ತಾಸಿನಾಗ ಹೋಗ್ತೀವಿ 2 ತಾಸಿಗೆ ಹೋಗ್ತೀವಿ 3 ತಾಸಿಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಹೌದಲ್ರಿ ನಿತ್ಯ ಪೂಜೆ ಮಾಡೋರು ಯಾರು ನೀವು ಬಂದರೂ ಪೂಜೆ ಮಾಡ್ತಾರೆ ಅಕ್ಕವ್ರದ್ರು ಪೂಜೆ ಮಾಡ್ತಾರೆ ಅಣ್ಣವ್ರದ್ರು ಪೂಜೆ ಮಾಡ್ತಾರೆ ಮತ್ತೊಬ್ಬರು ಹೋದ್ರು ನಮ್ಮ ಹೊರಕಲವ್ರದ್ರು ಪೂಜೆ ಮಾಡ್ತಾರೆ ಅವರು ಪೂಜೆ ಜಾಸ್ತಿ ಇಷ್ಟ ಟೈಮ್ ಯಾರು ಮಾಡ್ತಾರೆ ಅಲ್ಲಿ ಪೂಜಾರಿಗಳು ಮಾಡ್ತಾರೆ ಮತ್ತು ಪೂಜಾರಿಗಳ ಪೂಜೆ ಮಾಡುವಾಗ ನಮ್ಮೊಂದು ಹಿಂಗೆ ತಟ್ಟಿ ಹಾಕಿ ಇಡಬೇಕು ಅವರು ಅಲ್ಲಿ ಇಸ್ಕೋಬೇಕು ಅಲ್ಲೇ ಹಿಂದೆ ಹಿಂಗೆ ತಿರುಗಿ ಕೊಡಪ್ಪ ಅಂತ ನಮ್ಮಲ್ಲಿ ಯಾಕೆ ತಟ್ಟಿಡ್ಬೇಕು ಅವರು ಕೊಡೋದಿಲ್ಲ ಅದು ಕೊಡೋದು ಯಾವುದು ಕಾಯಕ ಚರಬಸವೇಶ್ವರ ತಾತನವರು ಸುಮ್ಮನೆ ಪುಕ್ಕಟ್ಟೆ ಉಣ್ಲಿಲ್ಲ ಅವರು ಯಾವುದನ್ನು ದೇವ್ರ ಪೂಜೆ ಮಾಡ್ಕೊಂಡು ಕುಂದಿರಲಿಲ್ಲ ಗಂಟೆ ಬರ್ಸ್ಕೊಂತ ಅವರು ಮನೆ ಮನೆಗೆ ತಿರುಗಿ ಕಾಯಕವನ್ನು ಮಾಡಿದರು ಸಂತೆ ಸಂತೆಗೆ ಹೋಗಿ ಬಟ್ಟೆಯನ್ನು ಮಾರಾಟ ಮಾಡಿದರು ಎಲ್ಲೇ ಹೋದರೂ ಒಳ್ಳೆ ವಿಚಾರಗಳನ್ನು ಹೇಳಿದರು ಹಾಗಾಗಿ ನಮ್ಮ ನಡುವಿನ ದೇವರಾದರು ಅವರು
ನಾವು ದೇವರಾಗಬಹುದು. ದೇವರ ಒಂದು ಎಲ್ಲೋ ಕಾಂಡಾರದ ಮುಗುಲಾಗಿರೋರಲ್ಲ. ಪರಮಾತ್ಮ, ಪಾರ್ವತಿ, ಗಣಪತಿ, ಎಪ್ಪ 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 ಕತ್ತಿನ ಕೇಳಿದ್ರೆ ನಮ್ಗೆ ದಿಕ್ಕು ತಪ್ಪ. ಒಂದ್ಸಲ ಯಾರ್ಯಾರು ಗಣಪತಿಗೆ ನಡ್ಕಂತಾರ, ಯಾರ್ಯಾರು ಹನುಮಂತಿಗೆ ನಡ್ಕಂತೀರಿ, ಹನುಮಂತಿಯವ್ರಂತೀವಲ್ಲ, ಮತ್ತು ಯಾರಿಗೆ ನಡ್ಕಂತ ಅವ್ರಿಗೆ ಮಕ್ಕಳು ಹುಟ್ಟಲಿ ಅಂತ ಅರ್ಥ. ನಮ್ಮ ಮಕ್ಕಳು ಗಣಪತಿ ಹುಟ್ಟಿದಂಗೆ ಹುಟ್ಟಲಿ, ನಮ್ಮ ಮಕ್ಕಳು ಹನುಮಂತ ಹುಟ್ಟಿದಂಗೆ ಹುಟ್ಟಲಿ, ತಪ್ಪೇನದ ಅಲ್ಲ. ಯಾವ ದೇವ್ರಿಗೆ ನಡ್ಕಂತೀವಿ ಆ ವರ ಕೊಡ್ದು ಅನ್ನೋದಿಲ್ಲ ರೀ. ಅವ್ರು ಹೆಂಗಿರ್ತದೋ ಹಂಗೆ ನಮ್ಮ ಮಕ್ಕಳಾಗಲ್ಲ. ಹನುಮಂತ ಅದಂಗೆ ಆಗಲ್ಲ, ನಮ್ಮ ಮಕ್ಕಳು ಆಗಲಿಲ್ಲರಿ. ಇವು ನಮ್ಮೆಲ್ಲ ಹೇರ್ಯಾರ. ನಾವು ಆಲೋಚನೆ ಮಾಡಬೇಕು ದೇವರು ಅಂದರೆ ಯಾವುದಂತೆ ಗೊತ್ತಿಲ್ಲ ನಮಗೆ. ಅದಕ್ಕೆ ಬಸವಣ್ಣವರು ಕೊಟ್ಟರು ಲಿಂಗವನ್ನು. ಇಷ್ಟು ಲಿಂಗ ಯಾಕೆ ಕೊಟ್ಟರು? ಸುಮ್ಮನೆ ಕೊಟ್ಟಿಲ್ಲ ಅವರು. ಆ ಲಿಂಗ ಕೂಡ ಅರಿವಿನ ಕುರುಹು, ಅದು ಅರಿವಿನ ಗುರುತು, ಅದೇ ದೇವರಲ್ಲ. ಅರಿವನರಿಯಲು ಕುರುಹ ಕೊಟ್ಟರೆ ಅರಿವನೇ ಮರೆತು ಕುರುಹನೇ ಪೂಜಿಸುವ ಹೆಡ್ಡರುಗಳ ನೋಡಿರ. ಈ ಅರಿವಿನ ಕುರುಹು, ನೀನು ಎಲ್ಲಿ ಹೋಗಿ ಅಗತ್ಯ ಇಲ್ಲ. ಯಾವ ಗುಡಿ ಗುಂಡಾರದಲ್ಲಿ ದೇವರಿಲ್ಲ, ನಿನ್ನೊಳಗಡೆ ದೇವರಿದ್ದಾನೆ. ನಿನ್ನೊಳಗೆ ದೇವರಿದ್ದಾನೆ. ಆತ ಯಾವ ರೀತಿ ಒಳಗೆ ಅಂದರೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದತ್ತ ಬ್ರಹ್ಮಾಂಡದಿಂದತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದೀರಯ್ಯ. ನೋಡ್ರಿ ಎಷ್ಟು ಅಪರೂಪದ ನಿದರ್ಶನವನ್ನು ಶರಣರು ಕೊಟ್ಟರು. ಮೊನ್ನೆ ಒಂದು ಗುಡಿದು ಏನೋ ಮಾಡಿದರು, ನಮ್ಮ ಮನೆಗೆ ಬಂದರು, ನೋಡಿದ್ರು ಬಸವಣ್ಣ ಫೋಟೋ ನೋಡಿದ್ರು, ಓಯ್ ಇವರು ಇದು ಏನೋ ಕೊಡ್ತಾರಲ್ಲ ಪಟ್ಟಿ ಗಿಟ್ಟಿ ಕೊಡೋರಲ್ಲ ಈ ಮಂದಿ ಅಂತ ಗೊತ್ತಾಯ್ತು ಅವ್ರಿಗೆ. ಏ ಕೊಡಲ್ಲ ಬರೋ ಮರೆ, ಆ ಕಡೆ ಹೋಗಂಬಂದ್ರು ಅವರು. ಅವರು ಬಲಿ ಕೊಟ್ಟರು. ಎಷ್ಟು ಕೊಟ್ಟರು? ನೂರಾರು ಕುರಿಗಳು ತಂದು ಬಲಿ ಕೊಟ್ಟರು. ನಮ್ಮ ಮಂದಿ ಮುಂಜಾನೆ ನೋಡ್ತೀವಿ ಇವರೆಲ್ಲ, ಕೆಲವು ಮಂದಿ ಇಲ್ಲೇರಿಲ್ಲ ಬಿಡ್ರಿ, ಮುಂಜಾನೆದ್ದು ಕಾಲಾಗ ಚಪ್ಪಲಿ ಇರೋದು ಇವತ್ತು ಹೆಚ್ಚಿಕೊಂಡು ನೈವೇದ್ಯ ಇಟ್ಕೊಂಡು ಇವ್ರು ಹೊಂಟಾರ. ಇದೇ ಎಲ್ಲಿಗೆ ಬಂತಿದು? ಇದು ನಿಲ್ಲಬೇಕಾಗಿದೆ ಅಂತ ಹೇಳ್ತಾ